ಕಾಲದಲ್ಲಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯಾದ ಪ್ರಭುಯೇಸುವೆ ಮಾನವರ ಪಾಪ ಪರಿಹಾರಕ್ಕಾಗಿ ಗೊಲ್ಗೊತ್ತ ಬೆಟ್ಟದಲ್ಲಿ ರಕ್ತ ಸುರಿಸಿ ನೀವು ಅರ್ಪಿಸಿದ ಆ ಮಹಾಯಾಗದಲ್ಲಿ ಆತ್ಮಿಕವಾಗಿ ಭಾಗವಹಿಸಲು ನಾವು ಬಯಸುತ್ತೇವೆ ಸ್ವಾಮಿ. ಶಿರಸಿನಲ್ಲಿ ಮುಂಡಿನ ಕಿರೀಟ ಧರಿಸಿ ತೋಳಿನಲ್ಲಿ ಶಿಲುಬೆ ಹೊತ್ತುಕೊಂಡು ಗೊಲ್ಗೊತ್ತ ಬೆಟ್ಟಕ್ಕೆ ನೀವು ನಡೆದ ಅದೇ ಮಾರ್ಗದಲ್ಲಿ ನಿಮ್ಮ ಪೂಜೆಯ ತಾಯಿಯೊಂದಿಗೆ ನಾವು ನಿಮ್ಮನ್ನು ಹಿಂಬಾಲಿಸುತ್ತೇವೆ. ನಿಮ್ಮ ಮನಸ್ಸಿನ ಹಾಗೂ ದೇಹದ ಗಾಯಗಳಿಗೆ ನಮ್ಮ ಪಾಪಗಳೇ ಸ್ವಾಮಿಗೆ ಕಾರಣ. ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುತ್ತೇವೆ. ಇನ್ನೆಂದೂ ಪಾಪ ಮಾಡುವುದಿಲ್ಲವೆಂದು ನಿಮ್ಮನ್ನು ನೋಯಿಸಿಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇವೆ ಸ್ವಾಮಿ. ಅನುದಿನದ ನಮ್ಮ ಜೀವನದ ಕಷ್ಟಗಳೆಂಬ ಶಿಲುಬೆಯನ್ನು ಹೊತ್ತುಕೊಂಡು ನಿಮ್ಮ ಹಿಂದೆ ಬರುತ್ತಾ ನಮ್ಮ ಈ ಜೀವನವನ್ನು ಒಂದು ಬಲಿಯಾಗಿ ನಿಮಗೆ ಅರ್ಪಿಸಲು ಕೃಪೆ ನೀಡಿರಿ. ಕುರಿಮಾರಿಯೇ ನನ್ನೇ ಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ ಯಜ್ಞಾದ ಕುರಿಮಾರಿಯೇ ನನ್ನೇ ಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ ಸ್ವಾಮಿ ಯೇಸುವೆ ನಿಮ್ಮನ್ನು ನಾವು ಆರಾಧಿಸುತ್ತೇವೆ.
ಲೆಕ್ಕವಿಲ್ಲದ ನಮ್ಮ ಪಾಪಗಳಿಂದ ಇಂದಿಗೂ ನಾವು ನಿಮಗೆ ಗೃಹದ್ರೋಹ ಮಾಡಿ, ಅಪಹಾಸ್ಯ ಮಾಡಿ, ಅನ್ಯಾಯದಿಂದ ಮರಣದಂಡನೆ ವಿಧಿಸಿದ್ದೇವೆ. ನಮ್ಮನ್ನು ಕ್ಷಮಿಸಿರಿ ಯೇಸುವೇ. ನಮ್ಮ ವಿರುದ್ಧ ಇತರರು ಮಾಡುವ ಇಲ್ಲ ಸಲ್ಲದ ಆರೋಪಗಳು, ಚುಚ್ಚು ಮಾತುಗಳನ್ನು ತಾಳ್ಮೆಯಿಂದ ಸಹಿಸುತ್ತಾ ಅವನ್ನು ನಮ್ಮ ಪಾಪ ಪರಿಹಾರಕ್ಕಾಗಿ ನಿಮಗೆ ಅರ್ಪಿಸುವ ಕೃಪೆ ನೀಡಿರಿ. ನಮ್ಮ ಪಾಪಗಳನ್ನು ನಾವು ವೇಷಿಸಿ ಬಿಟ್ಟು ಬಿಡುತ್ತೇವೆ.
ನಮ್ಮ ಪಾಪಗಳಿಗಾಗಿ ನಾವು ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಜೀವನವು ಶಿಲುಬೆಯಿಂದ ತುಂಬಿರುವಾಗ ಅವುಗಳನ್ನು ಸಂತೋಷದಿಂದ ಸ್ವೀಕರಿಸಿ ನಮ್ಮ ಜೀವನದ ಪ್ರತಿಯನ್ನು ನಿಮಗೆ ಮೆಚ್ಚುಗೆ ಆಗುವಂತೆ ನೆರವೇರಿಸುವ ಕೃಪೆ ನಮಗೆ ನೀಡಿರಿ. ಸ್ವಾರ್ಥ ಮನಸ್ಸಿನ ಈ ಬದುಕು ನನ್ನೇಸು ಪ್ರಭುವನು ಕೊಳ್ಳುತ್ತಿದೆ. ಶಿಲುಬೆಯಿಂದ ಮುಕ್ಕಳಿಯಾಗಿದ್ದ ಯೇಸುವೆ, ನೀವು ಮೊದಲ ಸಲ ಶಿಲುಬೆಯೊಂದಿಗೆ ವಿದ್ಯುತರ ಯೋಗ್ಯತೆಯಿಂದ ಯೋಚನೆಯಿಂದ ನಾವು ಮಾಡಿರುವ ಪಾಪಗಳನ್ನು ಹಾಗೂ ನಮ್ಮ ಮನಸ್ಸಿನ ಎಲ್ಲ ಪಾಪಗಳನ್ನು ಪರಿಹರಿಸಿರಿ. ನಾವು ಜೀವನದ ಪಯಣದಲ್ಲಿ ಮುಗ್ಗರಿಸಿ ಬೀಳದಂತೆ ನಮ್ಮನ್ನು ಕಾಪಾಡಿರಿ. ಸಿ ನೋಡು ನನ್ನ ಮನವೇ ಆ
ತರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು ನನ್ನ ಮನವೇ, ಮುಳ್ಕೀಟ ಧರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು ನನ್ನ ಮನವೇ. ಮಗುವಿನ ವಿಷಯವಾಗಿ ಕೇಳಿದ ಈ ಮಾತುಗಳನ್ನು ಕೇಳಿ ತಂದೆ ತಾಯಿಗಳು ಆಶ್ಚರ್ಯಪಟ್ಟರು. ಅವರನ್ನು ಸಿಮೆಯೋನನು ಆಶೀರ್ವದಿಸಿದನು. ತಾಯಿ ಮರಿಯಳಿಗೆ, ಇಗೋ ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವರು, ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವರು, ಇದರಿಂದ ಅನೇಕರ ಹೃದಯಾನದ ಭಾವನೆಗಳು ಬಯಲಾಗುವು. ನಿನ್ನ ವಿಷಯದಲ್ಲಿ ಹೇಳುವುದಾದರೆ ದುಃಖವೆಂಬ ಅಲವನ್ನು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳಿದರು. ಯೇಸುವೇ, ನಿಮ್ಮ ಪಾಡುಗಳನ್ನು ನೋಡಿ ದುಃಖ ಕ್ರಾಂತಗಳಾಗಿ ನಿಂತಿರುವ ಮಾತೆಯೊಂದಿಗೆ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಕಣ್ಣುಗಳ ದುರಾಸೆಯಿಂದ ಅನೇಕ ಪಾಪಗಳನ್ನು ನಾವು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ. ದೇಹದ ಸುಖಭೋಗಗಳಲ್ಲಿ ಮಗ್ನರಾಗದೆ ನಮ್ಮ ಕಣ್ಣುಗಳನ್ನು ನಿಯಂತ್ರಿಸಿ ನಿಮ್ಮ ಪಾಡುಗಳಲ್ಲಿಯೂ ಮಹಿಮೆಯಲ್ಲಿಯೂ ಪಾಲುದಾರರಾಗುವಂತೆ ನಮ್ಮನ್ನು ಅನುಗ್ರಹಿಸಿ. ಕ್ಷಮಿಸು ಪರಸೇವೆ ಮಾಡಲು ನೀ ಕಲಿಸು, ನನ್ನ ಸ್ವಾರ್ಥ ಮನಸ್ಸಿನ ಈ ಬದುಕು ನನ್ನೇಸು ಪ್ರಭುವನು ಕೊಳ್ಳುತ್ತಿದೆ. ಮಾಡುತ್ತಿದ್ದೇವೆ
ಆಗ ಸೀರೈ ಪಟ್ಟಣದ ಸಿಮೋನ ಎಂಬುವನು ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಈತನು ಅಲೆಕ್ಸಾಂಡರ್ ಹಾಗೂ ರೂಪಾ ಎಂಬುವರ ತಂದೆ. ಯೇಸುಸ್ವಾಮಿಯ ಶ್ರಮೆಯನ್ನು ಓರುವಂತೆ ಸೈನಿಕರು ಅವನನ್ನು ಬಲವಂತ ಮಾಡಿದರು. ಪ್ರಾರ್ಥನೆ. ಸ್ವಾಮಿ ಯೇಸುವೇ, ನಿಮ್ಮ ತಪಸ್ಸೆಯೊಂದಿಗೆ ಸೇವೆ ಮಾಡಲು ನಮಗೆ ನೀಡಿದ ಅನೇಕ ಅವಕಾಶಗಳನ್ನು ನಾವು ಕಡೆಗಣಿಸಿದ್ದೇವೆ. ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಲು ನಾಚಬೇಡ ಎಂದು ನೀವು ಹಿಡಿದಿದ್ದೀರಿ. ನಿಮ್ಮನ್ನು ಸಾಕ್ಷಿಪಡಿಸಲು ನಮ್ಮನ್ನು ನೀವು ಕರೆದಾಗಲೆಲ್ಲ ನಾವು ದೂರ ಸರಿದಿದ್ದೇವೆ. ನಮ್ಮ ಉದಾಸೀನತೆ ನಿರ್ಲಕ್ಷ್ಯದ ಕುರಿತು ನಾವು ಪಶ್ಚಾತ್ತಾಪ ಪಡುತ್ತೇವೆ. ದೀನ ದಲಿತರಲ್ಲಿ, ನಿರಾಶಿತರಲ್ಲಿ ಹಾಗೂ ದುಃಖ ಪಡುವವರಲ್ಲಿ ನಿಮ್ಮನ್ನು ಕಂಡು ಪ್ರೀತಿಯಿಂದ ಅವರಿಗೆ ನೆರವಾಗುತ್ತಾ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವ ಕೃಪೆಯನ್ನು ಸಾಕ್ಷಿ ನೀಡುವ ಕೃಪೆಯನ್ನು ನಮಗೆ ನೀಡಿರಿ.
ನಮ್ಮನ್ನು ನೋಡುವವರು ನಿಮ್ಮನ್ನು ಕಾಣುವಂತೆ ನಿಮ್ಮ ಶ್ರೀಮುಖವನ್ನು ನಮ್ಮ ಹೃದಯದಲ್ಲಿ ಹಚ್ಚುತ್ತೀರಿ. ನಮ್ಮ ಪಾಪಗಳಿಂದ ನಾವು ಪಡೆದುಕೊಂಡ ಆಧ್ಯಾತ್ಮಿಕ ಸೌಂದರ್ಯವನ್ನು ನಾವು ಮರಳಿ ಪಡೆಯುವಂತೆ ಅನುಗ್ರಹಿಸಿರಿ. ಸಾಗಿದನು ಘೋರ ಶಿಲುಬೆಯ ಹೊತ್ತುಕೊಂಡು
ಗೋತ ಬೆಟ್ಟಕ್ಕೆ ಸಾಗಿದನು. ಓ ಎಷ್ಟೊಂದು ಪ್ರೀತಿ, ಅದು ದೇವ ಧರ್ಮದ ನೀತಿ. ಎಷ್ಟೊಂದು ಪ್ರೀತಿ, ಅದು ದೇವ ಧರ್ಮದ ನೀತಿ. ಘೋರ ಶಿಲುಬೆಯ ಹೊತ್ತುಕೊಂಡು ಗೊಲ್ಗೊತ್ತ ಬೆಟ್ಟಕ್ಕೆ ಸಾಗಿದನು. ಸ್ವಾಮಿ ಶ್ರೀಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ನನ್ನ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ವಾಚನ ಯೇಸು ಅವರ ಕಡೆಗೆ ತಿರುಗಿ, ಜೆರುಸಲೇಮಿನ ಮುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಕಾಲ ಒಂದು ಬರುವುದು, ಆಗ ಜನರು ಬಂಜಿಯರೇ ಭಾಗ್ಯವಂತರು, ಎರೆದವಳೆ ಆ ಉಡಿಸದವಳೇ ಧನ್ಯಳು ಎನ್ನುವರು. ಅದೇ ಸಮಯದಲ್ಲಿ ಪರ್ವತಗಳೇ ನಮ್ಮನ್ನು ತೊಳೆದು ಬಿಡಿ, ಗುಡ್ಡಗಳೇ ನಮ್ಮನ್ನು ನಂಗಿ ಬಿಡಿ ಎಂದು ಕೂಗಿಕೊಳ್ಳುವರು. ಹಸಿ ಮರಕ್ಕೆ ಇಷ್ಟೆಲ್ಲ ಮಾಡಿದರೆ ಒಣಮರಕ್ಕಾಗುವ ಗತಿಯಾದರೂ ಏನು ಎಂದರು. ಪ್ರಾರ್ಥನೆ. ಸಂಕಷ್ಟದಲ್ಲಿರುವವರಿಗೆ ಆಶ್ರಯ ದುರ್ಗವಾಗಿರುವ ಸ್ವಾಮಿ ಯೇಸುವೇ, ವಿರೋಧಿಗಳು ನಿಮ್ಮ ಪವಿತ್ರ ಸಭೆಗೆ ಕೇಳಲು ಬಗೆದು ನಿಮ್ಮ ಪ್ರತಿನಿಧಿಗಳನ್ನು ಹಿಂಸಿಸುವುದನ್ನು ಕಂಡು ಮನ ನೊಂದಿರುವ ನಿಮಗೆ ಸಾಂತ್ವನ ನೀಡಲು ನಾವು ಬಯಸುತ್ತೇವೆ. ನಿಮ್ಮ ಪ್ರತಿನಿಧಿಗಳಾದ ದೇವ ಸೇವಕರನ್ನು ಗೌರವಿಸಿ ಅವರಿಗೆ ಎಡೆಯದಾಗಿ ಧರ್ಮ ಸಭೆಯನ್ನು ಕಟ್ಟುವ ಕೃಪೆ ನಮಗೆ ನೀಡಿರಿ. ಕಳೆದುಕೊಂಡು ನಿಂದೆ ಅವಮಾನ ಸಹಿಸಿಕೊಂಡು ಅಂದವ ಚಂದವ ಕಳೆದುಕೊಂಡು ನಿಂದೆ ಅವಮಾನ ಸಹಿಸಿಕೊಂಡು ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ಸಮರ್ಪಿಸಿಕೊಟ್ಟು ನು ಬಲಿಯಾಗಿ ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ಸಮರ್ಪಿಸಿಕೊಟ್ಟನು ಬಲಿಯಾಗಿ. ಓ ಎಷ್ಟೊಂದು ಪ್ರೀತಿ, ಅದು ದೇವ ಧರ್ಮದ ನೀತಿ. ಎಷ್ಟೊಂದು ಪ್ರೀತಿ, ಅದು ದೇವ ಧರ್ಮದ ನೀತಿ. ಘೋರ ಶಿಲುಬೆಯ ಹೊತ್ತುಕೊಂಡು ಗೊಲ್ಗೊತ್ತ ಬೆಟ್ಟಕ್ಕೆ ಸಾಗಿದನು.
ಘೋರ ಶಿಲುಬೆಯ ನಮ್ಮ ಪಾಪ ಪರಿಹಾರಕ್ಕಾಗಿ ಮತ್ತೆ ಎದ್ದು ನಡೆದ ಯೇಸುವೆ, ನಮ್ಮ ಬಲಹೀನತೆಗಳಿಂದ ಆವರ್ತಿಸಿ ನಾವು ಮಾಡಿದ ಪಾಪಗಳನ್ನು ನಿಮಗೆ ನಾವು ಸಮರ್ಪಿಸುತ್ತೇವೆ. ಪದೇ ಪದೇ ಪಾಪ ವಿಜ್ಞಾಪನೆ ಮಾಡಿದರು, ಪುನಃ ಪಾಪ ಚಡಗಳಲ್ಲಿ ಬಿದ್ದು ಎದ್ದೇಳಲಾಗದೆ ಹತಾಶರಾಗಿರುವ ನಮ್ಮ ಮೇಲೆ ಕರುಣೆಯಾಗಿ ಮೂರನೆಯ ಸಲ ನೀವು ಶಿಲುಬೆಯಲ್ಲಿ ಬಿದ್ದುದರ ಯೋಗ್ಯತೆಯಿಂದ ನಮ್ಮಲ್ಲಿ ಬೇರೂರುವ ಪಾಪದ ಚಟಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಿರಿ. ನನ್ನ
ನಗ್ನರಾಗಿಸುತ್ತಾರೆ. ಸ್ವಾಮಿ ಶ್ರೀನಿವನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಒಬ್ಬೊಬ್ಬರಿಗೆ ಒಂದೊಂದು ಪಾಲಿನಂತೆ ನಾಲ್ಕು ಪಾಲು ಮಾಡಿ ಹಂಚಿಕೊಂಡರು. ಅವರ ಒಳ ಅಂಗಿಯಾದರು ಒಳಗೆಯಿಲ್ಲದ ಮೇಲಿನಿಂದ ಕೆಳಗಿನವರಿಗೆ ಎಣದದ್ದಾಗಿತ್ತು. ಅದನ್ನು ತೆಗೆದುಕೊಂಡು ಅವರು ತಮ್ಮ ತಮ್ಮ ಒಳಗೆ ಇದನ್ನು ಅರಿಯುವುದು ಬೇಡ, ಚೀಟಿ ಹಾಕಿ ಯಾರ ಪಾಲಿಗೆ ಬರುವುದೋ ನೋಡೋಣ ಎಂದು ಮಾತನಾಡಿಕೊಂಡು ಹಾಗೆಯೇ ಮಾಡಿದರು. ನಿಂದೆಯಿಂದ ಮನನೊಂದು ಹತಾಶನಾಗಿರುವನಯ್ಯ, ಆ ತೊರೆದರೂ ದಯ ತೋರುವವರು ಯಾರೂ ಸಿಗಲಿಲ್ಲ, ಅರಿಸಿದರೂ ಸಾಂತ್ವನ ನೀಡಲು ದೊರಕಲಿಲ್ಲ. ಪ್ರಾರ್ಥನೆ. ಸೈನಿಕರು ನಿಮ್ಮ ಬಟ್ಟೆಯನ್ನು ಕಳಚಿ ನಗ್ನರಾಗಿಸಿದಾಗ ನಮ್ಮ ಪಾಪ ಪರಿಹಾರಕ್ಕಾಗಿ ನಿಂದೆ ಆ ಮಾರನನ್ನು ಮೌನವಾಗಿ ಸಹಿಸಿದ ಯೇಸುವೆ, ಅನೇಕರು ಊಟ ಬಟ್ಟೆಗಿದೆ ಕಷ್ಟದಲ್ಲಿರುವಾಗ ನಾವು ಆಡಂಬರದ ವಸ್ತ್ರಗಳನ್ನು ಧರಿಸಿ ಮುಂದೆ ವೆಚ್ಚ ಮಾಡಿ ಬೆರೆದಿದ್ದೇವೆ. ಇತರರಿಗೆ ಪಾಪಕ್ಕೆ ಕಾರಣವಾಗುವಂತಹ ಉಡುಗೆ ತೊಡುಗೆಯನ್ನು ಧರಿಸಿದ್ದೇವೆ. ಇದಕ್ಕಾಗಿ ನಾವು ಪಶ್ಚಾತ್ತಾಪ ಪಡುತ್ತೇವೆ. ನೀವು ಸಹಿಸಿರುವ ನಿಂದೆ ಅವಮಾನಗಳ ಯೋಗ್ಯತೆಯಿಂದ ನಾವು ಶಾರೀರಿಕ ಆಶಾಪಾಶಗಳಿಂದ ವಿಮುಕ್ತರಾಗಿ ತ್ಯಾಗದಿಂದಲೂ ಸಭ್ಯತೆಯಿಂದಲೂ ಪಾವನರಾಗುವಂತೆ ಮಾಡಿ. ಹಸ್ತಕ್ಕೆ ಹೊಳೆಯಿಟ್ಟು ಹೊಡೆಯಲು ರಕ್ತವು ಚಿಮ್ಮಿತು ನನಗಾಗಿ. ಕರುಣೆಯ ಕರ್ತನೇ ಘೋರ ಶಿಕ್ಷೆಯ ಸ್ವೀಕರಿಸಿದೆ ನನ್ನ ಬಿಡುಗಡೆಗೆ. ಸ್ವಾಮಿ ಶ್ರೀ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ವಾಚನ. ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದರು. ಆ ಇಬ್ಬರು ಅಪರಾಧಿಗಳಲ್ಲಿ ಒಬ್ಬನನ್ನು ಅವರ ಬಲಗಡೆಯನ್ನು ಮತ್ತೊಬ್ಬನನ್ನು ಎಡಗಡೆಯನ್ನು ಶಿಲುಬೆಗೇರಿಸಿದರು. ಆಗ ಯೇಸು ಪಿತನೇ ಇವರನ್ನು ಕ್ಷಮಿಸಿ ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು ಎಂದರು. ಯೇಸುವಿನ ತಾಯಿ, ತಾಯಿಯ ಸಹೋದರಿ ಕ್ಲೋಪನ ಎಂದತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯರನ್ನು ನೋಡಿ ಅಮ್ಮ ಇಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯರನ್ನು ಕುರಿತು ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಪ್ರಾರ್ಥನೆ. ಶಿಲುಬೆಯಲ್ಲಿ ಮೂರು ಮೊಳೆಗಳಲ್ಲಿ ತೂಗಾಡಿ ಪ್ರಾಣತ್ಯಾಗ ಪಡೆದ ಸ್ವಾಮಿ ಯೇಸುವೇ,
ನಿಮ್ಮ ಪಾಡು ಮರಣಕ್ಕೆ ನಮ್ಮ ಗೌರವವಾದ ಪಾಪಗಳ ಕಾರಣ. ನಾವು ಮಾಡುವ ಪ್ರತಿಯೊಂದು ಪಾಪಗಳು ನಿಮ್ಮ ಶರೀರಕ್ಕೆ ಎಳೆಯಲಾಗುವ ಮೊಳೆಗಳೆಂದು ನಾವು ಬಲ್ಲೆವು. ನಮ್ಮ ಇಂದ್ರಿಯಗಳ ದುರಾಸೆಗಳನ್ನು ನಿಗ್ರಹಿಸಿ ನಮ್ಮ ಹೃದಯದ ಕಾಠಿಣ್ಯವನ್ನು ನಿಮ್ಮ ಕೈ ಕಾಳುಗಳೊಂದಿಗೆ ಶಿಲುಬಿಗೆ ಎಳೆಯಿರಿ. ಪಾಪದಿಂದ ತಪ್ಪಿಸಿಕೊಳ್ಳಲು ಪ್ರಾಣವನ್ನು ಸಹ ತ್ಯಾಗ ಮಾಡುವಂತಹ ವಿಶ್ವಾಸವನ್ನು ಪ್ರೀತಿಯನ್ನು ದಯಪಾಲಿಸಿರಿ. ಇದಾದ ಮೇಲೆ ಯೇಸು ಸ್ವಾಮಿ ನೆರವೇರಬೇಕಾದದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದಿದ್ದು ಈಡೇರುವಂತೆ ನನಗೆ ದಾಹವಾಗಿದೆ ಎಂದು ನುಡಿದರು. ಬಡಿಯಲ್ಲಿ ಉಳಿರಸ ತುಂಬಿದ ಪಾತ್ರೆಯೊಂದಿತ್ತು. ಆ ಸ್ಪಂಜನ್ನು ಆ ಉಳಿರಸದಲ್ಲಿ ತೋರಿಸಿ ಈ ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಯೇಸುವಿನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಉಳಿರಸವನ್ನು ಸೇವಿಸುತ್ತಲೇ ಎಲ್ಲ ನೆರವೇರಿತು ಎಂದು ನುಡಿದರು. ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಆಗ ಸುಮಾರು ಗಡು ಮಧ್ಯಾಹ್ನ ಆಗಿನಿಂದ 3 ಗಂಟೆಯವರೆಗೂ ಸೂರ್ಯನು ಕಾಂತಿಹೀನನಾದನು. ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ಮಹಾದೇವಾಲಯದ ತೆರೆಯು ಇಬ್ಬಾಗವಾಗಿ ಸೀಳಿ ಹೋಯಿತು. ಪ್ರಾರ್ಥನೆ. ನಿಮ್ಮನ್ನು ಶಿಲುಬೆಯಲ್ಲಿ ಹಿಡಿದ ಕ್ರೂರಿಗಳಾದ ಶತ್ರುಗಳನ್ನು ಕ್ಷಮಿಸಿ. ಅವರಿಗಾಗಿ ಪಿತ ದೇವರಲ್ಲಿ ಪ್ರಾರ್ಥಿಸಿದ ಸ್ವಾಮಿ ಯೇಸುವೆ, ನಮ್ಮ ಶತ್ರುಗಳನ್ನು ಕ್ಷಮಿಸುತ್ತಾ ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವಂತಹ ಕೃಪೆ ನಮಗೆ ನೀಡಿರಿ. ಇನ್ನು ಮುಂದೆ ನಾವು ನಮಗಾಗಿ ಜೀವಿಸದೆ ನಿಮಗಾಗಿ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿದ್ದು ನಿಮ್ಮ ಕರಗಳಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುವ ಸೌಭಾಗ್ಯವನ್ನು ಕರುಣಿಸಿರಿ. Oh.
ನನ್ನ ಪಾಪಗಳಿಗಾಗಿ ಹಿಂಸೆ ನೋವನು ತಾಳಿ ಶ್ರೀ ಯೇಸು ಬಲಿಯಾಗಿ ನನ್ನ ರಕ್ಷೆಗೆ ರಕ್ತ ಸುರಿಸುತ್ತ ಕಾಣ ನೀಡಿದ ಆ ದೃಶ್ಯವು ಘೋರ ಘೋರ ಕ್ರೂರ ಅತಿ ಗೌರ್ಯ ಮನ ನೋವಲ್ಲಿ ಗೋಳಾಡಿದೆ ಅವರ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸೈನಿಕರಲ್ಲಿ ಒಬ್ಬನು ಈಟೆಯಿಂದ ಅವರ ಪಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವು ನೀರು ಅಲ್ಲಿಂದ ಹೊರಗೆ ಅರಿದು ಬಂದವು. ಸಂಜೆಯಾಯಿತು. ಅರಿಮತಾಯ ಊರಿನ ಜೋಸೆಫ್ ಎಂಬ ಒಬ್ಬ ಧನವಂತನು ಅಲ್ಲಿಗೆ ಬಂದನು. ಈತನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಈತ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು. ಪಿಲಾತನು ಅದನ್ನು ಅವನಿಗೆ ಕೊಡುವಂತೆ ಅಪ್ಪಣೆ ಮಾಡಿದನು. ಪ್ರಾರ್ಥನೆ. ಇಗೋ ಕರ್ತರ ಸೇವಕಿ, ಎಂದು ದೇವ ಮಾತೃತ್ವವನ್ನು ಸ್ವೀಕರಿಸಿದ ಅಂದಿನಿಂದ ಗೋಲ್ಗೋತದ ಯಾಗ ವೇದಿಕೆಯವರೆಗೂ ಏಳಲಾರದ ವ್ಯಾಕುಲಗಳನ್ನು ಅನುಭವಿಸಿ ಮಾನವ ಕುಲಕ್ಕೆ ತಾಯಾದ ದೇವಮಾತೆ ಅನುದಿನದ ನಮ್ಮ ಜೀವನದ ಕಷ್ಟ ಕಾಪಾಡಣೆಗಳನ್ನು ದೇವರ ಚಿತ್ತಾನುಸಾರ ಸಹಿಸಿಕೊಂಡು ಉತ್ತಮ ಕ್ರೈಸ್ತರಾಗಿ ಜೀವಿಸುವ ಕೃಪೆಗಾಗಿ ಪ್ರಾರ್ಥಿಸಿರಿ. ನೀನನ್ನ ಮರೆತೆಯಾ
ಹತ್ತಿರಕ್ಕೆ ನೀವಾರೆಯ, ನೀ ನನ್ನ ಬಳಿಗೆ ಬರುವೆಯ, ನೀ ನನ್ನ ಮರೆತೆಯ, ನೀ ನನ್ನ ಬಳಿಗೆ ಬರುವೆಯ, ನೀ ನನ್ನ ಮರೆತೆಯ. ಯೇಸುವಿನ ಪೂಜ್ಯ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ವಾಚನ ಅರಿಮತಾಯ ಊರಿನ ಜೋಸೆಫ್ ಮಾತ್ರವಲ್ಲ, ಇನ್ನೊಮ್ಮೆ ಯೇಸುವನ್ನು ರಾತ್ರಿಯಲ್ಲಿ ನೋಡಲು ಬಂದಿದ್ದ ನಿಕೋದೇವನು ಕೂಡ ಅಲ್ಲಿಗೆ ಬಂದನು. ಇವನು ರಕ್ತಬೋಳ ಹಾಗೂ ಅಗುರು ಕಲಿಸಿದ 30 ಕಿಲೋಗ್ರಾಮಿನಷ್ಟು ಚೂರ್ಣವನ್ನು ತಂದಿದ್ದನು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದು ಯಹೂದ್ಯರ ಶವ ಸಂಸ್ಕಾರದ ಪದ್ಧತಿಯಂತೆ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರು ಮಡಿಯಲ್ಲಿ ಸುತ್ತಿದರು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಅದುವರೆಗೂ ಯಾರ ಶವವನ್ನು ಇಡದ ಹೊಸ ಸಮಾಧಿಯಾಗಿತ್ತು. ಸಮಾಧಿಯು ಹತ್ತಿರದಲ್ಲೇ ಇದ್ದುದರಿಂದ ಹಾಗೂ ಮರುದಿನ ಪಾಸ್ಕ ಹಬ್ಬವಾದುದರಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಅಲ್ಲೇ ಸಮಾಧಿ ಮಾಡಿದರು. ಪ್ರಾರ್ಥನೆ. ಶಿಲುಬೆಯ ಪಾಡು ಮರಣದಿಂದ ಗೌರವಾದ ಯಾತ್ರೆಯನ್ನು ಅನುಭವಿಸಿ ಮಾನವರ ರಕ್ಷಣಾ ಕಾರ್ಯವನ್ನು ನೆರವೇರಿಸಿದ ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ನಿಮ್ಮ ಪಾಡು ಮರಣಕ್ಕೆ ಕಾರಣವಾದ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುತ್ತೇವೆ. ಇನ್ನು ಮುಂದೆ ಪಾಪ ಮಾಡುವುದೇ ಇಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇವೆ. ನಿಮ್ಮ ಶಿಲುಬೆಯ ಹಾದಿಯನ್ನು ಸದಾ ಧ್ಯಾನಿಸುತ್ತಾ ಪಾಪಕ್ಕೆ ವಿಮುಖರಾಗಿ ಜೀವಿಸಿ ಪುಣ್ಯ ಮರಣದಿಂದ ನಾವು ನಿತ್ಯ ಸೌಭಾಗ್ಯವನ್ನು ಅನುಭವಿಸುವ ಕೃಪೆ ನೀಡಿ. ಪರಲೋಕದ ನಮ್ಮ ಪಿತಾ ದೇವರೇ, ನಿಮ್ಮ ಪ್ರಿಯಸ್ತನ ಶಿಲುಬೆಯ ಪಾಡು ಮರಣ ಹಾಗೂ ಪುನರುತ್ಥಾನದಿಂದ ಮಾನವ ಕುಲವನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡಿದ್ದಕ್ಕೆ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮಗಾಗಿ ಪ್ರಾಣ ತ್ಯಾಗ ಮಾಡಿದ ನಿಮ್ಮ ಪ್ರಿಯ ಪುತ್ರನನ್ನು ಸ್ವೀಕರಿಸಿ ನಮ್ಮ ಹಾಗೂ ಇಡೀ ಭೂಲೋಕದ ಪಾಪಗಳನ್ನು ಕ್ಷಮಿಸಿರಿ. ಈ ಶಿಲುಬೆಯಾಗಿ ನಮ್ಮ ಬಾಳಿನ ಕಷ್ಟಗಳನ್ನು ಜಯಿಸಲು ಹೆಚ್ಚು ಶಕ್ತಿಯನ್ನು ಧೈರ್ಯವನ್ನು ನೀಡಿದೆ. ಇದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಮ್ಮನ್ನು ಕಾಪಾಡಿ ಸದಾ ಪೋಷಿಸುವ ಪಿತನಾದ ಸರ್ವೇಶ್ವರ, ನಿಮಗೆ ಸ್ತೋತ್ರವಾಗಲಿ. ನಮ್ಮ ಬಾಳಿಗೆ ಪ್ರೀತಿಯನ್ನು ಉಣ್ಣಿಸಿರುವ ಸುತನಾದ ಸರ್ವೇಶ್ವರ, ನಿಮಗೆ ಸ್ತೋತ್ರವಾಗಲಿ. ನಮ್ಮನ್ನು ಸದಾ ಮುನ್ನಡೆಸುವ, ನಮ್ಮ ಹೃದಯಗಳನ್ನು ಪ್ರಜ್ವಲಿಸುವ ಪವಿತ್ರಾತ್ಮನೇ, ನಿಮಗೆ ಸ್ತೋತ್ರವಾಗಲಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ತ್ರಯೇಕ ದೇವರೇ, ನಿಮಗೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರ ಮಹಿಮೆಯಾಗಲಿ. ಆಮೇನ್. ವಿಶ್ವಗುರು ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ
ಸಂತರೇ